फ्रेंड्स वेलकम बैक टू मरियम टिप्स इन कन्नड यूट्यूब चैनल फ्रेंड्स नम्गेलार्गू गोत्ते इदे लॉकडाउन ना संदर्भदल्ली नावु महिले आगिरबहुदु पुरुष आगिरबहुदु बंजेतनन फेस माड्ता इद्रे होरगडे होगी डॉक्टर ना कन्सल्टेशन पडेदु अवरु कोडुवंत ट्रीटमेंट ना फॉलो माडी कन्सीव आगोदु तुंबाने कष्ट अंत सो फ्रेंड्स इवागिन ओंदु सिचुएशन अल्ली नावु होरगडे होगदेने नम्म मनेयल्ले सिगुवंत पदार्थवन्न बळसिकोंडु हेगे नावु आदष्टु बेग नेचुरल आगि कन्सीव आगबहुदु अन्नोदन्न इवत्तिन वीडियोदल्ली तिळिसिकोड्तीनि ಹೌದು ಫ್ರೆಂಡ್ಸ್ ಈ ಒಂದು ಹೋಮ್ ರೆಮಿಡಿಯನ್ನು ನೀವು ಫಾಲೋ ಮಾಡೋದ್ರಿಂದ ಮಹಿಳೆ ಹಾಗೂ ಪುರುಷ ಇಬ್ಬರಲ್ಲಿರುವಂತಹ ಬಂಜೆತನನ ನೀವು ನಿವಾರಣೆ ಮಾಡ್ಕೊಳ್ಬಹುದು ಆ್ಯಂಡ್ ಫ್ರೆಂಡ್ಸ್ ಈ ಒಂದು ಹೋಮ್ ರೆಮಿಡಿ ಏನಿದೆ ಇದನ್ನು ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಒಂದು ಎಗ್ ಹಾಗೆ ಸ್ಪರ್ಮ್ ಏನಿದೆ ಕಾಂಟ್ಯಾಕ್ಟ್ ಆಗಲಿಕ್ಕೆ ಬೇಗ ಫರ್ಟಿಲೈಸೇಷನ್ ಆಗಲಿಕ್ಕೆ ಬೇಗ ಇಂಪ್ಲಾಂಟೇಷನ್ ಆಗಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಈ ಒಂದು ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ಈ ಒಂದು ಹೋಮ್ ರೆಮಿಡಿಯನ್ನು ಪ್ರಿಪೇರ್ ಮಾಡಲಿಕ್ಕೆ ನಿಮಗೆ ಬೇಕಾಗಿರುವಂತಹ ಪದಾರ್ಥ ಕೂಡ ತುಂಬಾ ಈಸಿಲಿ ನಿಮ್ಮ ಮನೆಯಲ್ಲಿ ಅವೈಲೇಬಲ್ ಇರುತ್ತೆ ಅದೇ ಟೊಮ್ಯಾಟೊ ಹೌದು ಫ್ರೆಂಡ್ಸ್ ಟೊಮ್ಯಾಟೊವನ್ನು ನೀವು ಪ್ರತಿನಿತ್ಯ ಯಾವ ಪ್ರಮಾಣದಲ್ಲಿ ಹಾಗೆ ಯಾವ ವಿಧಾನದಲ್ಲಿ ಹಾಗೆ ಎಷ್ಟು ದಿನ ಸೇವನೆ ಮಾಡೋದ್ರಿಂದ ಮಹಿಳೆ ಹಾಗೂ ಪುರುಷ ಇಬ್ಬರಲ್ಲಿರುವಂತಹ ಬಂಜೆತನ ನಿವಾರಣೆ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡೋಣ ಸೊ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ಮರಿಯಂ ಟಿಪ್ಸ್ ಇನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ಬೆಲ್ ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳಿದರೆ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವು ಮಿಸ್ ಮಾಡ್ದೇನೆ ನೋಡ್ಬೋದು ಹಾಗೆ ಅದರ ಸಂಪೂರ್ಣ ಲಾಭವನ್ನು ಪಡೆಯಬಹುದು ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ಬೋದು ಅಂತ ಹೇಳ್ತಾ ಫ್ರೆಂಡ್ಸ್ ತಡ ಮಾಡದೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಮೊದಲಿಗೆ ಟೊಮ್ಯಾಟೊ ಎಲ್ಲರ ಮನೆಯಲ್ಲೂ ಈಸಿಲಿ ಅವೈಲೇಬಲ್ ಇರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಟೊಮ್ಯಾಟೊಲ್ಲಿ ನಿಮಗೆ ಲೈಕೋಪೇನ್ ಅನ್ನುವಂತಹ ಆ್ಯಂಟಿ ಆಕ್ಸಿಡೆಂಟ್ ಹೇರಳವಾಗಿರುತ್ತೆ ಸೊ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಗೊತ್ತಾ ಇದೆ ಆ್ಯಂಟಿ ಆಕ್ಸಿಡೆಂಟ್ ಹೇರಳವಾಗಿರುವಂತಹ ಪದಾರ್ಥವನ್ನು ನಾವು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಮಹಿಳೆ ಹಾಗೂ ಪುರುಷರ ಬಂಜೆತನನ ನಿವಾರಣೆ ಮಾಡ್ಕೊಳ್ಬೋದು ಅಂತ ಹೌದು ಫ್ರೆಂಡ್ಸ್ ಈ ಒಂದು ಟೊಮ್ಯಾಟೊಲ್ಲಿ ಲೈಕೋಪೇನ್ ಅನ್ನುವಂತಹ ಆ್ಯಂಟಿ ಆಕ್ಸಿಡೆಂಟ್ ಹೇರಳವಾಗಿದ್ದು ಮಹಿಳೆಯರಲ್ಲಿ ಓವ್ಯುಲೇಷನ್ ಆಗದೇ ಇರುವಂತಹ ಒಂದು ಪ್ರಾಬ್ಲಮ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹಾಗೆಯೇ ಮಹಿಳೆಯರಲ್ಲಿ ಎಗ್ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹಾಗೆಯೇ ಪುರುಷರ ಒಂದು ಕಂಡೀಷನಿಗೆ ಬಂದರೆ ಅವರ ಒಂದು ಸ್ಪರ್ಮ್ ಕೌಂಟ್ನ ಇದು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಹಾಗೆ ಸ್ಪರ್ಮ್ನ ಮೊಟಿಲಿಟಿಯನ್ನು ಚಲನಶೀಲತೆಯನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಸ್ಪರ್ಮ್ನ ಶೇಪ್ನ ಓವರ್ ಆಲ್ ಇದು ಮಹಿಳೆ ಹಾಗೂ ಪುರುಷ ಇಬ್ಬರಲ್ಲಿರುವಂತಹ ಬಂಜೆತನ ನಿವಾರಣೆ ಮಾಡಿಕೊಂಡು ಆದಷ್ಟು ಬೇಗ ನ್ಯಾಚುರಲ್ ಆಗಿ ಕನ್ಸೀವ್ ಆಗಲಿಕ್ಕೆ ಈ ಒಂದು ಹೋಮ್ ರೆಮಿಡಿ ತುಂಬಾ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ಮಹಿಳೆಯರಲ್ಲಿ ಪ್ರೊಡ್ಯೂಸ್ ಆಗುವಂತಹ ಎಗ್ ಅಂಡಾಣುವ ಒಂದು ಕೌಂಟ್ಸನ್ನು ಇದು ಇನ್ಕ್ರೀಸ್ ಮಾಡುತ್ತೆ ನೀವು ಪ್ರತಿನಿತ್ಯ ಇದನ್ನು ಸೇವನೆ ಮಾಡೋದ್ರಿಂದ ಹಾಗೆ ಪುರುಷರಲ್ಲಿರುವಂತಹ ಬಂಜೆತನ ನಿವಾರಣೆ ಮಾಡ್ಕೊಳ್ಬಹುದು ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ಈ ಒಂದು ಟೊಮ್ಯಾಟೊವನ್ನು ಯಾವ ರೀತಿ ನೀವು ಸೇವನೆ ಮಾಡಬೇಕು ಅಂತ ಹೇಳಿದ್ರೆ ಫ್ರೆಂಡ್ಸ್ ಈ ಒಂದು ಟೊಮ್ಯಾಟೊವನ್ನು ನೀವು ಚೆನ್ನಾಗಿ ಬಾಯ್ಲ್ ಮಾಡಬೇಕು ಬಾಯ್ಲ್ ಮಾಡಿದ ನಂತರ ಇದರ ಸಿಪ್ಪೆ ಸಮೇತ ನೀವು ಮಿಕ್ಸಿ ಮಾಡಬೇಕು ಸೊ ಈ ಒಂದು ಮಿಕ್ಸಿ ಮಾಡುವಂತಹ ಮಿಶ್ರಣವನ್ನು ನೀವು ಪ್ರತಿನಿತ್ಯ ಒಂದೊಂದು ಕಪ್ ಹಾಗೆ ನೀವು ಮಹಿಳೆ ಆಗಿರ್ಬೋದು ಪುರುಷ ಆಗಿರ್ಬೋದು ಸೇವನೆ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಫ್ರೆಶ್ ಆಗಿ ನೀವು ಮಾಡ್ತಾ ಪ್ರತಿನಿತ್ಯ ಸೇವನೆ ಮಾಡ್ತಿದ್ದೀರಾ ಅಂದರೆ ತುಂಬಾ ಒಳ್ಳೆ ರಿಸಲ್ಟ್ ಇದು ಕೊಡುತ್ತೆ ಅದರ್ವೈಸ್ ನೀವು ಇದು ಒಂದೇ ಬಾರಿ ಮಾಡಿ ನೀವು ಫ್ರಿಜ್ಜಲ್ಲಿ ಇಟ್ಟು ನೀವು ಸೇವನೆ ಮಾಡ್ತೀರಾ ಪ್ರತಿನಿತ್ಯ ಅಂದರೆ ಮಿನಿಮಮ್ 1 ವೀಕ್ ತನಕ ನೀವು ಇದನ್ನು ಫ್ರಿಜ್ಜಲ್ಲಿ ಇಟ್ಟು ನೀವು ಪ್ರತಿನಿತ್ಯ ತಿಂಡಿ ಆದಮೇಲೆ ಇಲ್ಲಾಂದರೆ ಊಟ ಆದಮೇಲೆ ಒಂದೊಂದು ಕಪ್ಪಷ್ಟು ನೀವು ತಿನ್ನೋದ್ರಿಂದ ನಿಮ್ಮಲ್ಲಿರುವಂತಹ ಬಂಜೆತನ ನೀವು ನಿವಾರಣೆ ಮಾಡ್ಕೊಳ್ಬೋದು ಸೊ ಫ್ರೆಂಡ್ಸ್ ಈ ಒಂದು ಟೊಮ್ಯಾಟೊ ಏನಿದೆ ನೀವು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ನಾನು ಹೇಳಿರೋ ಹಾಗೆ ಮಹಿಳೆಯರಲ್ಲಿ ಎಗ್ ಕ್ವಾಲಿಟಿಯಿಂದ ಹಿಡಿದು ಅನ್ಎಕ್ಸ್ಪ್ಲೇನ್ ಇನ್ಫರ್ಟಿಲಿಟಿಯಲ್ಲೂ ಕೂಡ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಪುರುಷರ ಕಂಡೀಷನ್ಗೆ ಬಂದರೆ ಯಾರೆಲ್ಲ ಪುರುಷರಲ್ಲಿ ಅವರ ಒಂದು ವೀರ್ಯದ ಶೇಪ್ ಚೆನ್ನಾಗಿರೋದಿಲ್ಲ ಅದನ್ನು ಕೂಡ ಇದು ಶೇಪ್ನ ಪ್ರಾಪರ್ ಆಗಿ ಮಾಡಲಿಕ್ಕೆ ಹಾಗೆಯೇ ಒಂದು ಚಲನಶೀಲತೆಯನ್ನು ಇಂಪ್ರೂವ್ ಮಾಡಲಿಕ್ಕೆ ಇನ್ಕ್ರೀಸ್ ಮಾಡಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಫ್ರೆಂಡ್ಸ್ ಸೊ ಇದರ ಜೊತೆ ನೀವು ಇವಾಗ ಟೊಮ್ಯಾಟೊ ಪ್ಯೂರಿಯನ್ನು ಕೂಡ ತಗೋಬಹುದು ಅಂತಲೇ ಹೇಳ್ಬೋದು ಹಾಗೆ ಟೊಮ್ಯಾಟೊ ಸೂಪ್ ಕೂಡ ತಗೋಬಹುದು ಅಂತಲೇ ಹೇಳ್ಬೋದು ಪ್ರತಿನಿತ್ಯ ಒಂದೇ ಟೇಸ್ಟ್ನ ನೀವು ತಗೋತಿದ್ದೀರಾ ಅಂತ ಹೇಳಿದರೆ ಸಮಟೈಮ್ಸ್ ಬೇಜಾರಾಗ್ಬೋದು ಸೊ ಆದ ಕಾರಣ ನೀವು ಇದನ್ನು ಸೇವನೆ ಮಾಡ್ತಾ ಇದ್ದೀರಾ ಪ್ರತಿನಿತ್ಯ ಅಂತ ಹೇಳಿದರೆ ನೀವು ಟೊಮ್ಯಾಟೊ ಪ್ಯೂರಿ ಅದರ್ವೈಸ್ ಟೊಮ್ಯಾಟೊ ಸೂಪ್ನ ಮಾಡಿ ಕೂಡ ನೀವು ಪ್ರತಿನಿತ್ಯ ಒಂದೊಂದು ಕಪ್ ತಗೊಳ್ಳೋದ್ರಿಂದ ತುಂಬಾ ಒಳ್ಳೆ ಬೆಸ್ಟ್ ರಿಸಲ್ಟನ್ನು ನೀವು ನೋಡ್ಬೋದು ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ಈ ಒಂದು ಟೊಮ್ಯಾಟೊ ಪ್ಯೂರಿ ಅಥವಾ ಟೊಮ್ಯಾಟೊ ಸೂಪ್ನ ನೀವು ತಗೋತಿದ್ದೀರಾ ಅಂತ ಹೇಳಿದರೆ ಮಹಿಳೆಯರು ಸೀಡ್ ಸೈಕ್ಲಿಂಗ್ನ ಆ್ಯಡ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಹೌದು ಸೀಡ್ ಸೈಕ್ಲಿಂಗ್ ಅಂತ ಹೇಳಿದರೆ ನೀವು ಒಂದೇ ತಿಂಗಳಲ್ಲಿ 15 ದಿನ ಎರಡೆರಡು ತರಹದ ಸೀಡ್ಸನ್ನು ನೀವು ತಗೊಳ್ಬೇಕಾಗುತ್ತೆ ಇದರ ಕಂಪ್ಲೀಟ್ ಒಂದು ಡೀಟೇಲ್ಡ್ ವಿಡಿಯೋ ಏನಿದೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ತುಂಬಾ ಒಳ್ಳೆ ರಿಸಲ್ಟ್ ಕೊಡುವಂತಹ ಸೀಡ್ ಸೈಕ್ಲಿಂಗ್ ಟಿಪ್ನ ಕೂಡ ನೀವು ಇದರ ಜೊತೆ ಫಾಲೋ ಮಾಡ್ಕೊಳ್ಬೋದು ಹೇಗೆ ಅಂತ ಹೇಳಿದರೆ ನೀವು ಪೀರಿಯಡ್ ಆದ ಮೊದಲನೇ ದಿನದಿಂದ
ಸಿಹಿ ಕುಂಬಳಕಾಯಿಯ ಬೀಜ ಹಾಗೆಯೇ ಅಗಸೆ ಬೀಜವಾದ ಒಂದು ಪೌಡರನ್ನು ನೀವು ಒಂದೊಂದು ಸ್ಪೂನ್ ಇದರೊಳಗೆ ಆ್ಯಡ್ ಮಾಡ್ಕೊಂಡು ತೊಗೊಳ್ಳಿ. ನೆಕ್ಸ್ಟ್ 15 ಡೇಸಲ್ಲಿ ಸನ್ಫ್ಲವರ್ ಸೀಡ್ಸ್ ಹಾಗೆ ಸೆಸೆಮೆ ಸೀಡ್ಸ್ ಎಳ್ಳು ಹಾಗೆ ಸೂರ್ಯಕಾಂತಿ ಬೀಜವನ್ನು ಪೌಡರ್ ಮಾಡಿ ಒಂದೊಂದು ಸ್ಪೂನ್ ಇದರೊಳಗೆ ಹಾಕ್ಕೊಂಡು ನೀವು ತೊಗೊಳ್ಳೋದ್ರಿಂದ ಓವ್ಯುಲೇಷನ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ, ಇಂಪ್ಲಾಂಟೇಷನ್ ದಿನಗಳಲ್ಲಿ ಇಂಪ್ಲಾಂಟೇಷನ್ ಆಗಲಿಕ್ಕೆ ನಿಮಗೆ ತುಂಬಾ ಸಹಾಯ ಮಾಡುತ್ತೆ. ಇವಾಗ ಪುರುಷರ ಕಂಡೀಷನ್ಗೆ ಬಂದರೆ ಇದರ ಜೊತೆಗೆ ಅವರು ವಾಟರ್ ಮೆಲಾನ್ ಸೀಡ್ಸ್ ಹಾಗೆಯೇ ಪಂಪ್ಕಿನ್ ಸೀಡ್ಸ್ ಸಿಹಿ ಕುಂಬಳಕಾಯಿಯ ಬೀಜದ ಪೌಡರ್ 1 ಚಮಚ ಹಾಗೆ ವಾಟರ್ ಮೆಲನ್ ಅಂದರೆ ಹೇಳಿದರೆ ಕಲ್ಲಂಗಡೆ ಬೀಜದ ಒಂದು ಪೌಡರ್ 1 ಚಮಚ ಇದರೊಳಗೆ ಹಾಕ್ಕೊಂಡು ತಗೋತಾ ಇದ್ದೀರಾ. ಚಿಯಾ ಸೀಡ್ಸ್ನ ಇದರ ಜೊತೆ ಯೂಸ್ ಮಾಡಿ ಕೂಡ ನೀವು ತಗೋಬೋದು. ತುಂಬಾ ಒಳ್ಳೆ ರಿಸಲ್ಟನ್ನು ಪಡೆಯಬಹುದು ಫ್ರೆಂಡ್ಸ್. ವಿದಿನ್ 1 ಮಂತಲ್ಲಿ ಎಷ್ಟೋ ಜನ ಇದರ ಸೇವನೆಯನ್ನ ಮಾಡ್ತಾ ಕನ್ಸೀವ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇಷ್ಟು ಒಳ್ಳೆ ಒಂದು ಹೋಮ್ ರೆಮಿಡಿಯನ್ನು ಯಾರು ಕೂಡ ಮಿಸ್ ಮಾಡಬೇಡಿ. ನೀವು ಯಾವುದೇ ಒಂದು ಹೋಮ್ ರೆಮಿಡಿಯನ್ನು ಫಾಲೋ ಮಾಡ್ತಾ ಇರಿ, ಇದನ್ನು ಆ್ಯಡ್ ಮಾಡ್ಕೊಳ್ಳಿ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ ದಿಸ್ ಇಸ್ 100% ನ್ಯಾಚುರಲ್ ಒಂದು ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಯಾವುದೇ ಕೂಡ ನಿಮಗೆ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಸೊ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ಈ ಒಂದು ವಿಡಿಯೋ, ನಿಮಗೆಲ್ಲರಿಗೂ ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇದು ಕೊನೆಯದಾಗಿ ಹೇಳಬೇಕಂದ್ರೆ ಎಷ್ಟು ದಿನ ಇದರ ಸೇವನೆಯನ್ನು ಮಾಡಬೇಕು ಅಂತ ಹೇಳಿದರೆ ಹೋಲ್ 30 ಡೇಸ್ ಮಹಿಳೆ ಆಗಿರ್ಬೋದು ಪುರುಷ ಆಗಿರ್ಬೋದು ಇದರ ಸೇವನೆಯನ್ನು ಮಾಡ್ಕೊಳ್ಬೋದು. ಮಹಿಳೆಯರಲ್ಲಿ ಓವ್ಯುಲೇಷನಿಂದ ಹಿಡಿದು ಇಂಪ್ಲಾಂಟೇಷನ್ ತನಕನೂ ತುಂಬಾ ಸಹಾಯ ಮಾಡುತ್ತೆ. ಹಾಗೆ ಪುರುಷರಲ್ಲಿ ಅವರ ಒಂದು ಪುರುಷರ ಬಂಜೆತನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಸೊ ನೀವು ಯಾವುದೇ ಒಂದು ಸಮಯದಲ್ಲಾದರೂ ತಗೋಬಹುದು. ಹಾಗೆ ಹೋಲ್ 30 ಡೇಸ್ ಅಂತ ಹೇಳಿದ್ರೆ ನೀವು ಇಡೀ ತಿಂಗಳು ಇದರ ಸೇವನೆಯನ್ನ ಮಾಡ್ಕೋಬಹುದು. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ, ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೌದು ಅನ್ನೋದಾದ್ರೆ ಇವಾಗಲೇ ಒಂದು ಲೈಕ್ನ ಮಾಡಿ. ಯಾಕೆಂತ ಹೇಳಿದ್ರೆ ನೀವು ಸಣ್ಣದಾಗಿ ಲೈಕ್ ಮಾಡಿದ್ರೆ ನಮಗೆ ತುಂಬಾ ದೊಡ್ಡದಾಗಿ ಮೋಟಿವೇಶನ್ ಸಿಗುತ್ತೆ. ಇನ್ನು ಹೆಚ್ಚು ವಿಡಿಯೋಸ್ನ ಮಾಡಿ ಇನ್ನು ಹೆಚ್ಚು ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ. ಸೊ ಲೈಕ್ ಮಾಡ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಹಾಗೆಯೇ ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ಕಾರ.